ಇನ್ನು ಬಸನಗೌಡ ಪಾಟೀಲ್ ಯತ್ನಾಡರು ಮತ್ತೊಮ್ಮೆ ವೇದಿಕೆಯೊಂದರ ಮೇಲೆ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರರ ಬಗ್ಗೆ ಮಾತಾಡಿದ್ದಾರೆ. ಹರಿಹಾಯ್ದಿದ್ದಾರೆ, ಕೇಳಿಸ್ಕೊಂಬಿಡಿ ಮೇನಂತರ ಅಂತ. ಅಪ್ಪ ಮಗ ನೀವು ನಾಟಕ ಮಾಡಬೇಡಿ, ನನಗೆ ರೊಕ್ಕದೆ ನನ್ನ ಮತಕ್ಷೇತ್ರ ಉದ್ದಾರ ಆದ್ರೆ ಸಾಕು, ನನಗೆ ಜನ ನನ್ನ ಮ್ಯಾಗ ವಿಶ್ವಾಸ ಇಟ್ಟಾರ. ನಿನ್ನ ಮಂತ್ರಿ ತಗೊಂಡು ಏಟ್ ನೋಡೋ ಎಲ್ಲ ಮಜಿ ಆಗಿ ಕೊಟ್ಟಿಲ್ಲ, ನಿಕಟ ದೂರು ಒತ್ತಿ ಇಟ್ಕೋತಾರೆ ಮಾಜಿ ಅನ್ಕೊಂಡ್ರೆ ಏನು ಇವ್ರಿಗೆ ಮಕ್ಕಳಿಗೆ ಬ್ಯಾನೆ ಆಗ್ತದೆ. ಈ ನಿಕಟ ದೂರು ಬಂದಿದೆ ಯಡಿಯೂರಪ್ಪನಿಂದ, ಮೊದಲು ಯಾರು ಎಲ್ಲರೂ ಮಾಜಿ ಮುಖ್ಯಮಂತ್ರಿ ಇರ್ತದೆ ಅವ್ರು ಹಸೇ ಆಗ್ತದಪ್ಪ ನಿಕಟ ಪೂರ್ವ. ಯಾಕಂದ್ರೆ ಅಷ್ಟು ಆ ಕುಚ್ಚಿ ಬಿಡ್ಲ ಬಟ್ಟೆ ಬಿಡವ ನಾಗರಿ ಕೇಳಿದ್ರೆ ರೈತರ ಬಗ್ಗೆ ಕಣ್ಣೀರ್ ಹಾಕೋದು ನಾಟಕ ಮಾಡೋದು ನೋಡ್ಬಿಟ್ರೆ ಏನಪ್ಪ ಭಾಳ ಕಳ್ಕೊಂಡು ಏನ್ ಕಳ್ಕೊಂಡಿಲ್ಲ. ಎಲ್ಲ ನಾಟಕ ಕಂಪ್ನಿ ಎಲ್ಲ ಬ್ಲಾಕ್ಮೇಲ್ ಮಾಡೋದು, ಎಲ್ಲ ಮನೆಯಲ್ಲಿ ಮಕ್ಕಳಿಗೆ ಬೇಕು ಎಲ್ಲ ಪೋಸ್ಟ್ಗಳು. ನಾ ಹೇಳಿನಿ ಮೊನ್ನೆ ಇನ್ನೂ ಏನಾದ್ರು ಉಳಿದ್ರೆ ನಿಮ್ಮ ಡಕ್ಕನ ಹೋಗಿದ್ರೆ ಅವ್ಕೊಂದು ಕಳ್ಸಿದ್ರು ಅವ್ರು ಇಟ್ಟು ಪ್ರಧಾನ ಕಾರ್ಯದರ್ಶಿ ಉಪ ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಂಡು ಈ ರೀತಿ ವ್ಯವಸ್ಥೆ ಇದಕ್ಕೆ ನಾನು ಯೂಸಿಲ್ಲ ನಾವು ಅಂದಿಸ್ಬೇಕಂತ ಬ್ಲಾಕ್ ಮೇಲ್ ಮಾಡ್ತಾರೆ. ನಂಗು ಮಾಡ್ಲಕ್ ಬಂದ ನಾ ಹೇಳಿದವರಿಗೆ ನಿಮ್ದು ಎಲ್ಲ ನಾನು ಬಂದು ಹೇಳ್ತಪ್ಪ ನಿಮ್ದು ತೆಗೆದು ಇಟ್ಟಿನಿ ಈಗ ಒಬ್ಬನ್ ತೆಗೆದೇನೆ ಈಗ ಡಿ ಕೆ ಶಿವಕುಮಾರ್ ಅಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.